ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಮೂರೂ ಪಕ್ಷಗಳು ತಮ್ಮದೇ ರೀತಿಯ ತಯಾರಿಕೆಯಲ್ಲಿ ಅಥವಾ ತಂತ್ರಗಾರಿಕೆಯಲ್ಲಿ ತೊಡಗಿದೆ ಹೇಗಿರುವಾಗ ಕಾಂಗ್ರೆಸ್ನಲ್ಲಿ ರಾಜ್ಯದ ಕಾಂಗ್ರೆಸ್ ಸಚಿವರ ಸ್ಪರ್ಧೆ ಅನಿವಾರ್ಯ ಅನ್ನೋ ಮಾತು ಕೇಳಿ ಬರ್ತಾ ಇತ್ತು ಸ್ಪರ್ಧೆ ಷರತ್ತಿಗೆ ಸಚಿವರೊಬ್ಬರು ಒಪ್ಪಿದ್ದಾರೆ ಜೊತೆಗೆ ಒಂದು ಕಂಡೀಷನ್ ಹಾಕಿದ್ದಾರೆ ಅದು ಬೆಂಗಳೂರು ದಕ್ಷಿಣ ಸ್ಪರ್ಧೆಗೆ ರಾಮಲಿಂಗಾರೆಡ್ಡಿಯವರ ಅವರ ಹೆಸರು ಕೆಲವು ಸಲ ಪ್ರಸ್ತಾಪ ಆಗಿರೋದು ಹೌದು ಅದಕ್ಕೆ ಅವ್ರು ಹೇಳ್ತಾ ಇರೋದು ಓಕೆ ನಾನು ಗೆಲ್ಲಿಸ್ಕೊ ಬರ್ತೀನಿ ಬಟ್ ನಾನು ನಿಂತ್ಕೊಳ್ಳಲ್ಲ ಅದ್ರ ಬದಲು ನನ್ನ ಮಗಳಿಗೆ ಸೌಮ್ಯ ಸೌಮ್ಯ ರೆಡ್ಡಿ ಸ್ಪರ್ಧೆ ಮಾಡ್ತಾರೆ ಆದರೆ ಕ್ಷೇತ್ರ ಬದಲಿಸ್ಕೊಡಿ ಎಂಬಂತಹ ಷರತ್ತನ್ನು ರೆಡ್ಡಿ ಅವರು ವಿಧಿಸಿದ್ರ ಅನ್ನೋ ಪ್ರಶ್ನೆ ಈಗ ಅಸೆಂಬ್ಲಿ ಎಲೆಕ್ಷನಲ್ಲಿ ಅವರು ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಮಗಳು ಸೋತಿದ್ರು ಆ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ನಿಲ್ಸಿದ್ರೆ ಹೆಂಗೆ ಅಂತ ಇದೊಂದು ರೀತಿ ಒಂದೇ ಕಲ್ಲಿಗೆ ಎರಡು ಅಕ್ಕಿ ಹೊಡೆಯುವಂತಹ ತಂತ್ರಗಾರಿಕೆನ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಏನು ಹೇಳುತ್ತೆ ಗೊತ್ತಿಲ್ಲ ಒಟ್ಟು ಅವರಿಗೆ ಅಭ್ಯರ್ಥಿಗಳ ಕೊರತೆ ಇರುವಂಥದ್ದಂತೂ ಹೌದು ಇಪ್ಪತ್ತೆಂಟರಲ್ಲಿ ಈಗ ಎಸ್ ರಾಜ್ಯದ ಕಾಂಗ್ರೆಸ್ ಸಚಿವರ ಸ್ಪರ್ಧೆ ಅನಿವಾರ್ಯ ಅಂತ ಹೈಕಮಾಂಡ್ ಈಗಾಗಲೇ ಹೇಳಿದೆ ಸು ಈ ಸೂಚನೆ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೊಸ ರಾಜಕೀಯ ದಾಳವನ್ನು ಹೂಡೋದಕ್ಕೆ ತಯಾರಿ ನಡೆಸಿದ್ದಾರೆ ಅಂದರೆ ಸ್ಪರ್ಧೆ ಷರತ್ತಿಗೆ ಓಕೆ ಒಂದು ಕ್ಷೇತ್ರವನ್ನು ಗೆಲ್ಲಿಸಿಕೊಡುವಂತಹ ಸವಾಲು ನಾನು ಸ್ವೀಕರಿಸ್ತೀನಿ ಬಟ್ ಒಂದು ಕಂಡೀಷನ್ ಇದೆ ಏನಂತ ಲೋಕಸಭೆಗೆ ನಾನು ಸ್ಪರ್ಧೆ ಮಾಡಲ್ಲ ಬದಲಾಗಿ ನನ್ನ ಮಗಳು ಸ್ಪರ್ಧೆ ಮಾಡ್ತಾರೆ ಮಾಜಿ ಎಂ ಎಲ್ ಎ ರೆಡ್ಡಿ ಬೆಂಗಳೂರು ದಕ್ಷಿಣ ಬೇಡ ಅದು ಅದ್ರ ಬದಲು ಬೆಂಗಳೂರು ಕೇಂದ್ರ ಕೊಡಿ ನಾನು ಗೆಲ್ಲಿಸ್ಕೊಂಬರ್ತೀನಿ ಅನ್ನುವಂತಹ ಒಂದು ಸವಾಲನ್ನು ಅಥವಾ ಕಂಡೀಷನನ್ನು ಇಟ್ಟಿದ್ದಾರೆ ಹಾಗಾದರೆ ಇದಕ್ಕೆ ಉಳಿದಂತಹ ನಾಯಕರುಗಳು ಏನು ಹೇಳ್ತಾರೆ ಮತ್ತು ಹೈಕಮಾಂಡ್ ಏನು ಹೇಳುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದೆ ಇದೀಗ ಪಕ್ಷದ ನಾಯಕರಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇದೀಗ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕನಿಷ್ಠ ಇಪ್ಪತ್ತನಾದರೂ ಗೆದ್ದೇ ಗೆಲ್ತೀವಿ ಅಂತ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಎಲ್ಲ ರೀತಿಯ ತಂತ್ರಗಾರಿಕೆಗಳನ್ನು ನಡೆಸಬೇಕಾದ್ರೆ ಒಂದು ಎಸ್ ಇದ್ರ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ನಮ್ಮ ಪ್ರತಿನಿಧಿ ಸುಖೇಶ್ ಅವರೇ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ಸುಖೇಶ್ ಇದೊಂದು ರೀತಿ ಚೆನ್ನಾಗಿದೆ ಅಭ್ಯರ್ಥಿಗಳ ಕೊರತೆ ಕಾಂಗ್ರೆಸ್ ಎದುರಿಸ್ತಾರಂಥದ್ದು ಖಂಡಿತ ಇದರ ನಡುವೆ ರಾಮಲಿಂಗ ರೆಡ್ಡಿ ಅವರು ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ ಹೊಡಿಯನ್ನೋ ಸೂತ್ರವಾಯ್ದು ತಂತ್ರನ ವಿದ್ಯಾ ಒಂದು ಸ್ಪಷ್ಟ ಸಚಿವರುಗಳ ಸ್ಪರ್ಧೆ ಅನಿವಾರ್ಯತೆಯ ಬಗ್ಗೆ ಈಗಾಗಲೇ ಎ ಐ ಸಿ ಸಿ ನಾಯಕರುಗಳು ಕೂಡ ರಾಜ್ಯದ ಸಚಿವರುಗಳ ಗಮನಕ್ಕೆ ತಂದಿದ್ದಾರೆ ಅನ್ನುವಂಥದ್ದು ಹಾಗಾಗಿ ಯಾವ್ಯಾವ ಸಚಿವರು ಸ್ಪರ್ಧೆ ಮಾಡಬೇಕು ಅಂತ ನೋಡೋಕೆ ಹೋದಾದರೆ ಸಾಕಷ್ಟು ಸಚಿವರುಗಳ ಹೆಸರು ಎಂಟರಿಂದ ಹತ್ತು ಹನ್ನೆರಡರವರೆಗೂ ಕೂಡ ಸಚಿವರ ಹೆಸರುಗಳು ಕೂಡ ಕೇಳಿಬಂದಿತ್ತು ಬೆಂಗಳೂರು ದಕ್ಷಿಣವನ್ನು ಗೆಲ್ಲುವಾಗ ಅನಿವಾರ್ಯವಾದರೆ ರಾಮಲಿಂಗರೆಡ್ಡಿ ಅಂತ ಪ್ರಬಲ ನಾಯಕನನ್ನು ಸಚಿವನನ್ನು ಬೆಂಗಳೂರಿನ ಮಟ್ಟಿಗೆ ಸಾಕಷ್ಟು ಪ್ರಭಾವಿ ಕೂಡ ಆಗಿರುವ ಅಖಾಡ ಕೇಳಿಸಿದರೆ ಹೇಗೆ ಅನ್ನುವಂಥ ಮಾತುಗಳು ಕೂಡ ಚರ್ಚೆಗೆ ಬಂದಿತ್ತು ಇದರ ಜೊತೆ ಜೊತೆಗೆ ಅಷ್ಟೇ ಪ್ರಭಾವಿಯಾಗಿ ಅಖಾಡಕ್ಕೆ ಇಳಿಸಬಹುದು ರಾಮಲಿಂಗ ರೆಡ್ಡಿ ಅವರ ಮೂಲಕ ಚುನಾವಣೆ ಮಾಡಿಸಬಹುದಾದ ಅವರ ಪುತ್ರಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ ಅವರನ್ನು ಬೆಂಗಳೂರು ದಕ್ಷಿಣದಿಂದ ಆಕಡೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೆದಿತ್ತು ಆದರೆ ಈಗ ಸೌಮ್ಯ ರೆಡ್ಡಿ ಅವರೇ ಒಂದು ಖುದ್ದಾಗಿ ಹೊಸ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಮಾಹಿತಿ ಅಧ್ಯಕ್ಷ ಗಮನಕ್ಕೂ ಈ ವಿಚಾರ ಬಂದಿದೆ ಎನ್ನುವ ಬೆಂಗಳೂರು ದಕ್ಷಿಣದ ಬದಲಿಗೆ ಬೆಂಗಳೂರು ಸೆಂಟ್ರಲ್ ಅನ್ನು ಕೇಂದ್ರ ಬೆಂಗಳೂರು ಲೋಕಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂಥದ್ದು ಅಂದ್ರೆ ಎಲ್ಲ ಒಂದ್ ಕಡೆ ಸಚಿವರಾಗಿ ಸ್ಪರ್ಧೆ ಮಾಡ್ಬೇಕಾಗಿರೋ ರೆಡ್ಡಿ ಅವರ ಬದಲಿಗೆ ತಮ್ಮ ಪುತ್ರಿಯನ್ನೇ ಸ್ಪರ್ಧೆ ಮಾಡಿಸಿ ನಾವು ಗೆಲ್ಸ್ಕೊಂಡು ಬರುವಂತಹ ಟಾಸ್ಕ್ ಅನ್ನು ತೆಗೆದುಕೊಳ್ಳಿಕ್ಕೆ ಸಚಿವ ರಾಮಲಿಂಗರೆಡ್ಡಿ ಅವರು ಮುಂದಾಗಿದ್ದಾರೆ ಎನ್ನುವಂಥದ್ದು ಹಾಗಾಗಿ ಪ್ರಮುಖವಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಪಡೆದ್ರೆ ಅಲ್ಲಿ ನಮಗೆ ಗೆಲ್ಲಕ್ಕೆ ಅವಕಾಶ ಇದೆ ಮತ್ತು ನಾವು ಅಲ್ಲಿ ಸ್ಟ್ರಾಟಜಿಗಳನ್ನ ಮಾಡಿ ಗೆಲ್ತೀವಿ ಅನ್ನುವಂಥ ಡಿಮ್ಯಾಂಡ್ ನೊಂದಿಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೆ ಈಗ ರಾಮಲಿಂಗ ರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಬೇಡಿಕೆಯನ್ನು ಇಟ್ಟಿರುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ವಿದ್ಯಾ ಓಕೆ ಸ್ಟೇ ವಿತ್ ಮಿಸ್ ಸುಕೇಶ್ ನಾವು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ